2015ರಲ್ಲಿ ಬಡ್ತಿ ಪಡೆದು ದೂರದರ್ಶನ ಚಂದನ ವಾಹಿನಿಯ ಸುದ್ದಿ ವಿಭಾಗದ ನಿರ್ದೇಶಕರಾಗಿ ಆಗಮಿಸಿದ ಪಲ್ಲವಿ ಚಿನ್ಯ ಜನಿಸಿದ್ದು 1975ರ ಮೇ 15ರಂದು. 1995ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಬಿಎ ಪದವಿ ಗಳಿಸಿ 1997ರಲ್ಲಿ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿದ ಪಲ್ಲವಿ ಭಾರತೀಯ ಸುದ್ದಿ ಸೇವೆಗಳಿಗೆ ನಿಯುಕ್ತರಾದದ್ದು 2000ರಲ್ಲಿ. ಸೆಪ್ಟೆಂಬರ್ 2002ರಲ್ಲಿ ನವದೆಹಲಿಯ ಆಲ್ ಇಂಡಿಯಾ ರೇಡಿಯೋದಲ್ಲಿ ಸುದ್ದಿ ಸಂಕಲನ ವಿಭಾಗದ ನಿರ್ವಹಣೆ ಹೊತ್ತು ಕೆಲಸ ಆರಂಭಿಸಿದ ಅವರು ನಂತರ ಸಂಕಲನ, ವರದಿ ಹಾಗೂ ಸುದ್ದಿ ವಿಭಾಗದ ಆಡಳಿತದಂತಹ ಗುರುತರ ಜವಾಬ್ದಾರಿಗಳನ್ನು ಹೆಗಲಿಗೇರಿಸಿಕೊಂಡು ಯಶಸ್ಸು ಗಳಿಸಿದ್ದು ನಮ್ಮ ದೂರದರ್ಶನ ಬೆಂಗಳೂರು ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗದಲ್ಲಿ ಎಂಬುದು ನಮ್ಮ ಹೆಮ್ಮೆ. ಮುಂದೆ ಮಾಹಿತಿ ಅಧಿಕಾರಿ ಹಾಗೂ ಉಪನಿರ್ದೇಶಕಿಯಾಗಿ ಬಡ್ತಿ ಪಡೆದು ಬೆಂಗಳೂರಿನ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋದಲ್ಲಿ ಕಾರ್ಯನಿರ್ವಹಿಸಿದ ಪಲ್ಲವಿ 2011ರಲ್ಲಿ ಜಂಟಿ ನಿರ್ದೇಶಕಿಯಾಗಿ ಪದೋನ್ನತಿ ಗಳಿಸಿ ತಿರುವನಂತಪುರಂ, ಚೆನ್ನೈ ಮತ್ತು ಕೆಲಕಾಲ ಬೆಂಗಳೂರಿನ ಪತ್ರಿಕಾ ಮಾಹಿತಿ ಕಾರ್ಯಾಲಯಗಳಲ್ಲಿ ಸಮರ್ಥ ಸೇವೆ ಸಲ್ಲಿಸಿದವರು. 2015ಕ್ಕೆ ದೂರದರ್ಶನಕ್ಕೆ ಮರಳಿದ ಪಲ್ಲವಿ ಚಿನ್ಯ ಆಡಳಿತ, ವಾರ್ತಾ ವಿಷಯಗಳ ಆಯ್ಕೆಯ ಕುರಿತಾದ ಸಮಯೋಚಿತ ನಿಲುವು, ಚಂದನ ವಾರ್ತೆಯ ಸಾಮಾಜಿಕ ಮಾಧ್ಯಮಗಳ ಮೇಲ್ವಿಚಾರಣೆಯ ಜೊತೆ ಜೊತೆಯಲ್ಲೇ ಆಂತರಿಕ ದೂರು ಸಮಿತಿಯ ಅಧ್ಯಕ್ಷತೆ ವಹಿಸಿ ಸೂಕ್ತ ಮಾರ್ಗದರ್ಶನ ನೀಡುತ್ತಿರುವುದು ಪ್ರಶಂಸನಾರ್ಹ. ಸರಳತೆ ಸಜ್ಜನಿಕೆಗೆ ಮತ್ತೊಂದು ಹೆಸರೇ ನಮ್ಮ ಪಲ್ಲವಿ ಚಿನ್ಯ ಮೇಡಮ್. ಯಾವತ್ತೂ ಅವರೊಬ್ರು ಅಧಿಕಾರಿ, ನಾವು ಬರೀ ಕ್ಯಾಶುವಲ್ಸ್ ಅನ್ನೋ ಭಾವನೆ ನಮಗೆ ಬರಲೇ ಇಲ್ಲ. ಅಷ್ಟೊಂದು ಆತ್ಮೀಯವಾಗಿ ನಮ್ಮ ಜೊತೆ ಇದ್ರು. ಅವರ ಮುಂದಿನ ಪಯಣವೂ ಕೂಡ ಶುಭವಾಗಲಿ, ಸಂತಸದಾಯಕವಾಗಿರಲಿ ಅಂತ ಹಾರೈಸ್ತೀನಿ. ಹೊಸ ಹೊಸ ರೂಪುರೇಷೆಗಳನ್ನು ಅವರು ಪರಿಚಯಿಸಿದರು, ಸಂಕಲನದಿಂದ ಆಮೇಲೆ ರಿಪೋರ್ಟರ್ಸ್ಗಳನ್ನ, ಹಾಗೆ ಸುದ್ದಿಗೆ ಬೇಕಾದಂಥ ಎಲ್ಲ ವಿಷಯಗಳಿಗೂ ಒತ್ತುಕೊಟ್ಟು ಭಾಳಷ್ಟು ಸ್ಫೂರ್ತಿಯ ಚಿಲ್ಮೆ ಥರ ಓಡಾಡಿ ಎಲ್ಲರಲ್ಲೂ ಆತ್ಮಸ್ಥೈರ್ಯ ತುಂಬಿ ಅವರು ಎಲ್ಲರನ್ನೂ ಒಂದು ರೀತಿ ಒಂದುಗೂಡಿಸಿ ಕೆಲಸನ ತೆಗಿತಿದ್ದಂಥದ್ದು ಅದು ಅವರೇ ಸರಿಸಾಟಿ ಅಂತ ಹೇಳ್ಬೋದು. ಹಾಗಾಗಿ ಒಂದು ನ್ಯೂಸ್ ಅಂತ ಹೇಳಿದ್ರೆ, ಚಂದನ ನ್ಯೂಸ್ ಅಂತ ಹೇಳಿದ ತಕ್ಷಣವೇ ಅದು ಒಂದು ರೂಪುರೇಷೆಗೆ ತರೋದಕ್ಕೆ ಭಾಳ ಕಾರಣಕರ್ತರಾಗ್ತಾರೆ. ಶಿ ಇಸ್ ಎ ವೆರಿ ಗುಡ್ ಕ್ವಾಲಿಟಿ ಆಫ್ ದ ಲೀಡರ್ಶಿಪ್, ಬಟ್ ಶಿ ಇಸ್ ಟ್ರಾನ್ಸ್ಫರ್ ಅಂಡ್ ಗೋಯಿಂಗ್ ಟು ಸಮ್ ಅದರ್ ಪ್ಲೇಸ್. ಇಟ್ ಈಸ್ ಎ ವೆರಿ ಬ್ಯಾಡ್ ಫಾರ್ ಅವರ್ ದೂರದರ್ಶನ್ ಆರ್ಗನೈಸೇಷನ್. ಒನ್ ಇಯರ್ ಮುಂಚೆ ಇಲ್ಲಿ ಬಂದಾಗ ಫಸ್ಟು ಇಂಟರ್ವ್ಯೂಗೆ ಬಂದಿದ್ದೆ. ಸೊ ಮ್ಯಾಮ್ ಬಂದು, ಇಲ್ಲ ಮಾಡಿ, ನಿಮ್ಮ ಕೈಲಿ ಆಗುತ್ತೆ, ಟ್ರೈನಿಂಗ್ ತೊಗೊಳ್ಳಿ, ಸ್ವಲ್ಪ ದಿವಸ ಟ್ರೈ ಮಾಡಿ, ಆಗುತ್ತೆ, ಇಲ್ಲಿನ ಸ್ಟೈಲಿಗೆ ಸೆಟ್ ಆಗಬೇಕು, ಆಮೇಲೆ ನಿಮಗೆ ಮಾಡ್ತೀರಾ ಅಂತ ಮ್ಯಾಮ್ ಹೇಳಿದ್ರು. 98ರಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನೀವು ಬಂದ ಮೇಲಂತೂ ನಮಗೆ ತುಂಬಾ ಇದು ಮಾಡಿದ್ರು. ಏನೇ ಕೆಲಸ ಆಗಲಿ, ಎಂಥ ವಿಷಯ ಆಗಲಿ, ನಿಮ್ಮ ಹತ್ರ ಡೈರೆಕ್ಟಾಗಿ ಬಂದು ನಾವು ಕೇಳ್ತಾ ಇದ್ವಿ. ನೀವು ಅದು ಕರ್ಕಂಗೆ ನಮಗೆ ಇಲ್ಲ ಇಂಥದ್ದು ಮಾಡು, ಇಂಥದ್ದು ಮಾಡು, ಎಲ್ಲ ವಿಷಯದಲ್ಲಾಗಲಿ ನಮ್ಗೆ ಕೋಪರೇಟ್ ಮಾಡ್ತಾ ಇದ್ವಿ. ತುಂಬ ತುಂಬ ಥ್ಯಾಂಕ್ಸ್. ತಪ್ಪಾದಾಗ ಇದು ಸರಿ ಮಾಡ್ಕೊಂಡು ಹೋಗಿ ಅನ್ನೋದನ್ನು ಮನವರಿಕೆ ಮಾಡ್ತಿದ್ರು. ಅವರ ಸರಳತೆಗೆ ನಾನು ಮಾರು ಹೋಗಿದ್ದೆ. ಮತ್ತು ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅನ್ನೋದು ನನಗೆ ತುಂಬ ಹೆಮ್ಮೆ ಇದೆ. ಈಗಿನ ಒಂದು ಪರಿಸ್ಥಿತಿಗೆ ಸಾಫ್ಟ್ವೇರ್ ಬೇಕು ಅಂತ ಅದಕ್ಕೆ ಅವರು ಇಮಿಡಿಯೇಟ್ ನಮಗೆ ರೆಸ್ಪಾನ್ಸ್ ಮಾಡ್ಬಿಟ್ಟು ಇವತ್ತು ನಾವೇನು ಯೂಸ್ ಮಾಡ್ತಾ ಇದ್ದೀವಲ್ಲ, ಅಡೋ ಪ್ರೀಮಿಯರ್ ಪ್ರೋ ಆಗಿರ್ಬೋದು, ನಮ್ಮ ಸ್ಪೀಡ್ CPUs ಇರ್ಬೋದು, ನಮಗೇನು ಬೇಕೋ ಅದನ್ನು ಅವರು ಒದಗಿಸ್ಕೊಟ್ರು. ಯಾವುದೇ ಒಬ್ಬ ಸೈನಿಕ ಅವನು ಯುದ್ಧದಲ್ಲಿ ಗೆಲ್ಲಬೇಕಂದ್ರೆ ಅವ್ನಿಗೆ ಆ ರೀತಿ ಆಯುಧ ಬೇಕು, ಆ ಆಯುಧನ ಒದಗಿಸ್ಕೊಳ್ಳೋದ್ರಲ್ಲಿ ಮೇಡಮ್ ಸಫಲರಾದರು. ವೆರಿ ಕೈಂಡ್, ಅಫೆಕ್ಷನೇಟ್, ಲವಿಂಗ್ ಪರ್ಸನ್. ನಮ್ಮ ಕ್ಯಾಶುವಲ್ ಸ್ಟಾಫ್ ಹತ್ರ ಎಲ್ಲ ತುಂಬ ಪ್ರೀತಿಯಿಂದ ಇರ್ತಿದ್ರು, ತುಂಬ ಪ್ರೊಟೆಕ್ಟಿವ್. ಯಾರಿಗಾದ್ರೂ ಏನೋ ಪ್ರಾಬ್ಲಮ್ ಅಂದರೆ ಅವ್ರು ತನ್ನ ಪ್ರಾಬ್ಲಮ್ ಅಂತಲೇ ತಿಳ್ಕೊಳ್ತಾರೆ. ನಮ್ಮ ಸೆಕ್ಷನ್ನ ತುಂಬ ಚೆನ್ನಾಗಿ ಸ್ಟ್ರೀಮ್ಲೈನ್ ಮಾಡಿದ್ದಾರೆ ಮೇಡಮ್ಮು. ಶಿ ಈಸ್ ದ ಎಪಿಟೋಮ್ ಆಫ್ ಪ್ರೊಫೆಷನಲಿಸಮ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಶಿ ಇಸ್ ಸೋ ಪ್ರೊಫೆಷನಲ್. ವಿದ್ಯೆ ಜೊತೆ ಯಾವಾಗಲೂ ವಿನಯ ಕೂಡ್ಕೊಂಡ್ರೆ ಅದಕ್ಕೊಂದು ಮೆರುಗಿರುತ್ತೆ. ಹಾಗಾಗಿ ಪಲ್ಲವಿಯವರು ಯಾರೇ ಜೊತೆ ಒಂದು ವ್ಯವಹಾರ ಮಾಡಲಿ, ಅವರಲ್ಲಿರುವಂಥ ಜಾಣ್ಮೆ ಮತ್ತು ಅದರ ಜೊತೆ ಸೇರಿಕೊಂಡಿರುವಂತಹ ಒಂದು ಸರಳತೆ ಇದೆಯಲ್ಲ,
ಅದು ಅವರಲ್ಲಿರುವಂತಹ ಒಂದು ಯು ಎಸ್ ಪಿ. ನೀವು ಸುದ್ದಿ ವಿಭಾಗ ಅತ್ಯಂತ ಚುರುಕಾಗಿ ಕೆಲಸ ಮಾಡುವಂಥ ರೀತಿಯಲ್ಲಿ ಅವರು ನೋಡಿಕೊಂಡ್ರು, ಮತ್ತು ಸ್ಟ್ರಿಂಜರ್ಸ್ಗಳನ್ನು ಚಟುವಟಿಕೆಯಿಂದ ಇರೋ ರೀತಿಯಲ್ಲಿ, ಮತ್ತು ದೂರದರ್ಶನಕ್ಕೆ ಯಾವ ರೀತಿ ಬೇಕಾದಂತಹ ಸುದ್ದಿಗಳನ್ನು ತರಿಸ್ಕೊಳ್ಳೋದ್ರಲ್ಲಿ ಪಲ್ಲವಿ ಮೇಡಮ್ ಅವರು ಭಾಳ ಆಸಕ್ತಿ ವಹಿಸಿ ಯಾರು ಸರಿಯಾಗಿ ಕೆಲಸ ಮಾಡ್ತಾರೆ ಅವರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಿದ್ದನ್ನು ನಾವು ಗಮನಿಸಿದ್ದೇವೆ. ನಮ್ಮ ಸುದ್ದಿಯನ್ನು ಅದರ ಏನೋ ಪ್ರೊಡಕ್ಷನ್ನು ತುಂಬ ಚೆನ್ನಾಗಿ ತುಂಬ ಚೇಂಜಸ್ ಮಾಡಿದ್ದಾರೆ. ಒಂದೊಂದನ್ನು ವಿಚಾರ ಮಾಡಿ ಇದನ್ನು ಮಾಡ್ಬೋದಾ ಇಲ್ವಾ ಎರಡೂ ಕಡೆ ಅದನ್ನು ವಿಶ್ಲೇಷಿಸಿ ಅದನ್ನು ಅದರ ಪ್ರೋಸ್ ಆ್ಯಂಡ್ ಕಾನ್ಸ್ ಎರಡನ್ನು ನೋಡಿ ಡಿಸಿಷನ್ ತೊಗೊಳ್ಳೋರು. ಪಲ್ಲವಿ ಮೇಡಮ್ ಅವರ ಅಧಿಕಾರಿ ಅನ್ನೋ ಒಂದು ಗತ್ತನ್ನ ಯಾವತ್ತೂ ತೋರಿಸಿಲ್ಲ, ಅವ್ರ ಸಿಂಪ್ಲಿಸಿಟಿನ ಬಿಟ್ಟಿಲ್ಲ. ಕೆಲಸದಲ್ಲಿ ಮಾತ್ರ ಆಲ್ವೇಸ್ ಪರ್ಫೆಕ್ಟ್ ಅಂತ ನಾನು ಕಾಣಿಸೋ ಒಬ್ಬರು ಶಕ್ತಿ. ಹೆಣ್ಮಗಳು ಶಕ್ತಿ ಅನ್ನೋದಾದರೆ ಪಲ್ಲವಿ ಮೇಡಮ್ ಅದ್ರ ಪ್ರತಿರೂಪ ಅಂತ ನಾನು ಅಂತೀನಿ. ಅವರ ಬಹುಶಃ ಅವ್ರ ಕಾಲಿಗೆ ಪೆಟ್ಟಾದ ಕಾಲ್ ನೋವಿನಲ್ಲೂ ಕೂಡ ಶಿ ವಾಸ್ ದೇರ್ ವಿತ್ ಅಸ್. ನಮ್ಮ ವಾರ್ತಾ ವಿಭಾಗದಲ್ಲಿ ಕೆಲವೊಂದು ಹೊಸತನಗಳಿಗೆ ನಾಂದಿ ಹಾಡಿದ ಶ್ರೇಯ ಕೂಡ ನಮ್ಮ ಪಲ್ಲವಿ ಮೇಡಮ್ಗೆ ಸೇರುತ್ತೆ. ಅದರಲ್ಲಿ ನಾನು ಯಾವಾಗಲೂ ನೆನಪು ಮಾಡ್ಕೊಳ್ಳೋದು ಅಂದರೆ ನಮ್ಮ ಸುದ್ದಿ ಸೌರಭ. ಸುದ್ದಿ ಸೌರಭ ಅಂತೂ 75 ಸಂಚಿಕೆಗಳ ಹತ್ತಿರ ಬರ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ನಮ್ಮ ಪಲ್ಲವಿ ಮೇಡಮ್ ಅಂತವರು ಇವತ್ತು ನಮ್ಮ ಜೊತೆಗೆ ಇವತ್ತಿದ್ದು ನಮ್ಮ ಬೇರೆ ಉನ್ನತ ಹುದ್ದೆಗೆ ಹೋಗ್ತಾ ಇದ್ದಾರೆ ಅಂತಂದರೆ ತುಂಬ ಸಂತೋಷ ಆಗ್ತದೆ. ಅವರು ಅಲ್ಲೋಗಿ ಇನ್ನೂ ಅವರು ಇನ್ನೂ ಹೆಚ್ಚಿನ ಕರ್ತವ್ಯವನ್ನು ತುಂಬ ಚೆನ್ನಾಗಿ ನೆರವೇರಿಸ್ತಾರೆ ಅಂತೇಳಿ ನನಗೆ ನಂಬಿಕೆ ಇದೆ. ಅವ್ರಿಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಪಲ್ಲವಿ ಮೇಡಮ್, ನೀವು ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದೀರಾ, ತುಂಬ ಬೇಜಾರಾಗುತ್ತೆ. ನಾನು ನಿಮಗೆ ಕಾಫಿ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ದೆ, ಅದರಲ್ಲೂ ನಾನು ಉಪ್ಪಿಟ್ಟು ಅಂತ ತುಂಬ ನಿಮಗೆ ಇಷ್ಟಪಡ್ತಾ ಇದ್ದೀರಾ. ಒಂದೇಳಿ ನನ್ನನ್ನು ಮಾತ್ರ ನೀವು ನನ್ನ ಉಪ್ಪಿಟ್ಟನ್ನು ಮರೆಯಲ್ಲ, ನಿಮಗೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಪಲ್ಲವಿ ಮೇಡಮ್. ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಶಿ ವಿಲ್ ಟೇಕ್ ದ ಸ್ಪೆಷಲ್ ಕೇರ್ಸ್ ಈ ಒಂದು ಎನಿ ಎಂಪ್ಲಾಯ್ಸ್. ಒಂದೇ ಜಾಗದಲ್ಲಿ ತುಂಬ ವರ್ಷ ಕೆಲಸ ಮಾಡಿದಾಗ ಅಲ್ಲಿರೋ ಸ್ಟಾಫ್ ಜೊತೆ ಅಟ್ಯಾಚ್ಮೆಂಟ್ ಬೆಳೆಯೋದು ತುಂಬ ಕಾಮನ್. ಬಟ್ ನಾನು ಅಬ್ಸರ್ವ್ ಮಾಡಿರೋ ಥರ ಇಲ್ಲಿ ಪ್ರತಿಯೊಬ್ಬ ನ್ಯೂ ಸ್ಟಾಫು ಹಾಗೂ ಸ್ಟಿಂಗರ್ ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ ಹಾಗೂ ತುಂಬ ರೆಸ್ಪೆಕ್ಟ್ ಕೂಡ ಕೊಡ್ತಾರೆ. ನೀವು ಹೋಗ್ಮೇಲೆ ತುಂಬ ಮಿಸ್ ಕೂಡ ಮಾಡ್ಕೊತಾರೆ. ಸೊ ನಿಮ್ಮ ನೆಕ್ಸ್ಟ್ ಅಸೈನ್ಮೆಂಟಿಗೆ ಆಲ್ ದ ಬೆಸ್ಟ್ ಮೇಡಮ್. ಗುಡ್ ಲಕ್ ಫಾರ್ ಯುವರ್ ಫ್ಯೂಚರ್. ನೀವು ಇಲ್ಲಿಂದ ಆರ್ ಓ ಬಿಗೆ ವರ್ಗಾವಣೆ ತೊಗೊಂಡು ಹೋಗ್ತಾ ಇದ್ದೀರಾ. ನಿಮ್ಮ ಭವಿಷ್ಯದಲ್ಲಿ ಯಶಸ್ಸು ಸಿಗಲಿ. ಇಲ್ಲಿ ಹೇಗೆ ನೀವು ಚಾಲೆಂಜ್ಗಳನ್ನು ಹ್ಯಾಂಡಲ್ ಮಾಡಿದ್ರು ಅಲ್ಲೂ ಕೂಡ ಅದೇ ರೀತಿ ಮಾಡ್ತೀರಾ ಅನ್ನೋ ಒಂದು ಭರವಸೆ ನನಗೆ ಹಾಗೂ ಸುದ್ದಿ ವಿಭಾಗದ ಎಲ್ಲ ಸ್ಟಾಫ್ಗೂ ಇದೆ. ಸುದ್ದಿ ವಿಭಾಗವನ್ನು ಒಂದು ಹಸುಗೂಸಿನ ಥರ ನೋಡ್ಕೋತಾ ಇದ್ದರು. ಅಂದರೆ ಯಾವಾಗಲೂ ನಾನು ಅವರಿಗೆ ಸುದ್ದಿ ಮೇಲಿದ್ದಂತಹ ಕಾಳಜಿ ಅನುಭವ ಇವೆಲ್ಲವೂ ಸಹ ಎಲ್ಲರನ್ನ ಮೀರಿಸುವ ಮಟ್ಟಕ್ಕಿತ್ತು. ಅವರು ಯಾವತ್ತೂ ನನ್ನನ್ನು ಸಹ ಒಬ್ಬ ಅಧಿಕಾರಿನ ಒಂದು ಅಧಿಕಾರಿ ಶಾಹಿ ವರ್ಗದಿಂದ ನೋಡ್ತಾ ಇರಲಿಲ್ಲ. ತಮ್ಮ ಅನುಭವವನ್ನು ಇಟ್ಕೊಂಡು ಯಾರಿಗೆ ಯಾವ ಕೆಲಸ ಕೊಡಬೇಕು ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮುಂಚೆನೇ ನಿರ್ಧರಿಸ್ಕೊಂಡು ಒಂದು ಆಲೋಚನೆ ಮೇರೆಗೆ ಅವರು ಕಾರ್ಯನಿರ್ವಹಿಸ್ತಿದ್ರು. ತಮ್ಮ ಬಗ್ಗೆ ನಾವು ಎಷ್ಟೇ ಹೇಳೋದು ತುಂಬ ಕಡಿಮೆ. ನಿಮ್ಮಿಂದ ನಾವು ತುಂಬ ಕಲ್ತಿದ್ದೀವಿ, ಇನ್ನೂ ಕಲಿತಾ ಇದ್ದೀವಿ. ನಮ್ಗೇನೇ ಸಂಸ್ಥೆ ಬಂದ್ರೂ ನೀವು ನಮ್ಗೆ ಇದು ಮಾಡಬೇಕಾಗಿತ್ತು. ನಾನು 2003 ನೋಡ್ತಾ ಇದ್ದೀನಿ ಮೇಡಮ್ನ, ಯಾವ ಥರ ತಾಳ್ಮೆಯಿಂದ ಇದ್ದಾರೋ ಇವಾಗಲೂ ಕೂಡ ಅದೇ ತಾಳ್ಮೆಯಿಂದ ಇದ್ದಾರೆ ಮೇಡಮ್. ಯಾಕಂದರೆ ತಾಳ್ಮೆಯಿಂದ ಕೆಲಸ ಮಾಡೋದನ್ನು ಮೇಡಮಿಂದ ಕಲ್ತಿದ್ದೀವಿ ನಾವೆಲ್ಲರೂ. ನನಗಿದು ತುಂಬ ಖುಷಿಯಾಗುತ್ತೆ. ಪಲ್ಲವಿ ಮೇಡಮ್ ನಾ ಕಂಡಂತೆ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಉಳ್ಳವರು. ವಿದ್ಯೆಗೆ ವಿನಯ ಭೂಷಣ ಅನ್ನೋದನ್ನು ನಾನು ಅವರಲ್ಲಿ ಕಂಡೆ. ನಿಜವಾಗ್ಲೂ ಮಹಿಳೆಯಾಗಿ ವಿದ್ಯಾವಂತೆಯಾಗಿ ದೂರದರ್ಶನ ಸುದ್ದಿ ವಿಭಾಗದ ಉನ್ನತ ಹುದ್ದೆಗಳಲ್ಲೊಂದಾದಂತಹ ಸುದ್ದಿ ವಿಭಾಗದ ನಿರ್ದೇಶಕರಾಗಿ ಆ ಒಂದು ಹುದ್ದೆಯನ್ನು ಅಲಂಕರಿಸಿದರೂ ಕೂಡ ಯಾವುದೇ ರೀತಿಯ ಅಹಂ ಇಲ್ಲದೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ್ದಾರೆ. ನೀವು ಟ್ರಾನ್ಸ್ಫರ್ ಆಗಿರೋದು ಕೇಳಿ ತುಂಬ ಬೇಜಾರಾಯಿತು. ನಿಮ್ಮಂಥ ಅಧಿಕಾರಿ ಕೈ ಕೆಳಗಡೆ ಕೆಲಸ ಮಾಡಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಇನ್ನೂ ಸ್ವಲ್ಪ ದಿನ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಒಬ್ಬ ಅಧಿಕಾರಿಯೂ ಆಗಿದ್ದರೂ ಸಹ ಅವರು ಒಂದು ಸರ್ಕಾರಿ ಸಂಸ್ಥೆ, ಈಗ ನಾನು ಇದಕ್ಕೆ ಮುಖ್ಯಸ್ಥನಾಗಿದ್ದೀನಿ ನ್ಯೂಸ್ ಒಂದು ವಿಭಾಗಕ್ಕೆ, ಅದನ್ನು ಮುಂದೆ ಯಾವ ರೀತಿ ಬದಲಾವಣೆ ಮಾಡ್ಬೋದು ಅನ್ನೋದಕ್ಕೆ ಅವರು ಸಾಕಷ್ಟು ಶ್ರಮಿಸಿದ್ದಾರೆ. ಅವ್ರ ಗೈಡೆನ್ಸಲ್ಲಿ ನಾವು ತುಂಬಾ ಕಲ್ತಿದ್ದೀವಿ. ಶಿ ಇಸ್ ವೆರಿ ನಾಲೆಜಬಲ್, ವೆರಿ ಕೈಂಡ್, ಅಫೆಕ್ಷನೇಟ್, ಲವ್ವಿಂಗ್ ಪರ್ಸನ್. ಆಮೇಲೆ ಅವರು ತುಂಬ ವರ್ಕಾಲಿಕ್, 24/7 ಕೆಲಸದ ಬಗ್ಗೆ ಆಫೀಸ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರ ಕ್ಯಾರಿಯರಲ್ಲಿ ಹೈಯೆಸ್ಟ್ ಪೋಸ್ಟ್ಗೆ ಹೋಗಬೇಕು ಅಂತ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡ್ತೀವಿ.
ಅವ್ರಿಗೆ ತುಂಬ ಒಳ್ಳೆಯದಾಗಬೇಕು. ರಿಯಲಿ ಮೇಡಮ್, ವಿ ಮಿಸ್ ಯು ಅ ಲಾಟ್. ವಿ ಆಲ್ ನಮ್ಮ ನ್ಯೂಸ್ ಸೆಕ್ಷನೇ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತೆ. ತುಂಬ ನಿಮ್ಗೆ ತುಂಬ ಒಳ್ಳೆಯದಾಗಬೇಕು. ಆಲ್ ದ ಬೆಸ್ಟ್ ಮೇಡಮ್. ಅವರ ವೃತ್ತಿ ಜೀವನ ಇದೇ ರೀತಿ ಇನ್ನೂ ಯಶಸ್ಸನ್ನು ಕಾಣ್ತಾ ಇರಲಿ. ಪಲ್ಲವಿ, ನಾವು ನಿಮ್ಮನ್ನು ಎಲ್ಲಿದ್ದರೂ ನಿಮ್ಮ ವರ್ತುಲದಲ್ಲಿರುವಂಥವರು, ದ ಇನ್ನರ್ ಸರ್ಕಲ್ ವಾಟ್ ವಿ ಕಾಲ್, ಆ ಸರ್ಕಲಲ್ಲಿರುವಂಥವರು, ನಿಮ್ಮ ಶ್ರೇಯಾಭಿವೃದ್ಧಿಯನ್ನೇ ಬಯಸುವಂಥವರು, ನಿಮಗೆ ಸದಾಕಾಲ ಎಲ್ಲಿದ್ದರೂ ಒಳ್ಳೆಯದಾಗಲಿ. ಇವರು ಇನ್ನೂ ಹೆಚ್ಚಿನ ಹುದ್ದೆಯನ್ನು ಅಲಂಕರಿಸಿ ನಮ್ಮ ದೂರದರ್ಶನ ಕೇಂದ್ರಕ್ಕೆ ಮತ್ತೊಮ್ಮೆ ಬರಲಿ ಅಂತೇಳಿ ನಾನು ಹಾರೈಸ್ತೇನೆ. ಸುದ್ದಿ ವಿಭಾಗ ಮಾತ್ರ ಸೀಮಿತವಾಗಿರಲಿಲ್ಲ, ಅವರು ಪ್ರೋಗ್ರಾಮ್ ಜೊತೆನೂ, ಇಂಜಿನಿಯರಿಂಗ್ ಜೊತೆ ಮತ್ತು ಅಡ್ಮಿನ್ ಜೊತೆ ಇಷ್ಟು ಅನ್ಯೋನ್ಯವಾಗಿ ಅಷ್ಟು ಚೆನ್ನಾಗಿ ಅವರ ರಿಲೇಷನ್ಶಿಪ್ ಮೇಂಟೈನ್ ಮಾಡ್ತಿದ್ರು ಅಂದರೆ ಯಾವುದು ಶ್ಲಾಘನೀಯ. ಪಲ್ಲವಿ ಮೇಡಮ್, ನಾನು ಯಾವತ್ತೂ ನಿಮ್ಮನ್ನು ಒಂದು ಮಾಡೆಲ್ಲಾಗಿ ನೋಡಿದ್ದೀನಿ. ನೀವು ಹೀಗೆ ಇರಿ, ಯಾವುದೇ ಜಾಗಕ್ಕೆ ಹೋಗಿ ನೀವು ಎತ್ತರೆತ್ತರಕ್ಕೆ ಬೆಳೀತೀರಾ, ನಿಮ್ಮ ಜೊತೆಗೆ ಜೊತೆಗಾರರನ್ನು ಅಥವಾ ಸಹೋದ್ಯೋಗಿಗಳನ್ನು ಎತ್ತರಕ್ಕೆ ಕರ್ಕೊಂಡು ಹೋಗ್ತೀರಾ, ಮತ್ತೆ ವಾಪಸ್ ದೂರದರ್ಶನಕ್ಕೆ ನೀವು ಬರೋ ಹಾಗಾಗಲಿ. ಮುಂದೆ ನಿಮ್ಮ ಏನು ನೆಕ್ಸ್ಟ್ ಲೈಫ್ ಇದೆ, ಏನೇನು ಮುಂದಿನ ಬೆಳವಣಿಗೆಗಳಿದೆ, ಅದೆಲ್ಲ ಇನ್ನೂ ಹೆಚ್ಚಾಗಲಿ. ವಿ ಆರ್ ವೇಟ್ ಯು ಬ್ಯಾಕ್ ಇನ್ ದೂರದರ್ಶನ್ ನ್ಯೂಸ್ ಸೆಕ್ಷನ್ ಮ್ಯಾಮ್. ನನ್ನ 3.5-4 ವರ್ಷದಲ್ಲಿ ನಿಮ್ಮ ಜೊತೆ ಇಂಟ್ರಾಕ್ಷನಲ್ಲಿ ಹಲವಾರು ವಿಚಾರಗಳನ್ನು ಕಲ್ತ್ಕೊಂಡಿದ್ದೀನಿ. ಸುದ್ದಿ ವಿಭಾಗದಲ್ಲೇ ಆಗಿರ್ಬೋದು ಅಥವಾ ಸ್ಟಾಫ್ ಜೊತೆಗೆ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನೆಲ್ಲ ನಿಮ್ಮಿಂದ ನಾನು ತುಂಬಾ ಕಲ್ತಿದ್ದೀನಿ. ನಿಮಗೆ ವರ್ಗಾವಣೆ ಆಗಿರೋದು ಒಂದು ರೀತಿ ಬೇಸರ ತಂದರೆ, ಇನ್ನೊಂದು ರೀತಿ ಏನು ಬೇರೆ ಒಂದು ವಿಭಾಗದಲ್ಲಿ ನೀವು ಹೆಸರು ಮಾಡಬೇಕು ಅನ್ನೋ ಒಂದು ಆಶಯ ನಮ್ಮೆಲ್ರಿಗೂ ಇದೆ. ಬೆಸ್ಟ್ ಆಫ್ ಲಕ್. ಒಂದು ಸುದ್ದಿ ಹೇಗೆ ಹೋಗಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಅನುಭವನ ಇಟ್ಕೊಂಡಿದ್ರು. ಈವನ್ ಸ್ಟ್ರೇಂಜರ್ಸ್ಗಾಗಲಿ ಅಥವಾ ಸುದ್ದಿ ವಿಭಾಗದಲ್ಲಾಗಲಿ, ಒಂದು ಸುದ್ದಿ ಬಂದರೆ ಆ ಸುದ್ದಿನ ಹೇಗೆ ತಗೋಬೇಕು, ಅದು ನಮ್ಮ ಚಂದನ ವಾಹಿನಿಲಿ ಹೇಗೆ ಪ್ರಸಾರ ಆಗಬೇಕು ಅನ್ನೋ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಯಾವಾಗ್ಲೂ ಕಾರ್ಯನಿರ್ವಹಿಸ್ತಾ ಇದ್ದರು. ಅವರಿಗೆ ಮುಂದಿನ ಕಾರ್ಯಾವಧಿಯಲ್ಲಿ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಗಳು ದೊರಕಲಿ. ಅವರು ನಮ್ಮೊಂದಿಗಿದ್ದಂತಹ ಕ್ಷಣಗಳನ್ನು ನಾವು ಮಿಸ್ ಮಾಡ್ಕೋತಿದ್ದೀವಿ ಅನ್ನೋದಕ್ಕೆ ಅಂತ ಹೇಳೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಆಲ್ ದಿ ಬೆಸ್ಟ್ ಮೇಡಮ್. ಪಲ್ಲವಿ ಮೇಡಮ್ ಬಗ್ಗೆ ನನಗೆ ಬಹಳ ಇಷ್ಟವಾದಂತಹ ಒಂದು ಸಂಗತಿ ಅಂತಂದರೆ, ಅವರ ಒಂದು ಸರಳವಾದ ವ್ಯಕ್ತಿತ್ವ, ನೇರ ನಡೆ ಮತ್ತು ನುಡಿ. ನಾನು ರಿಟೈರ್ ಆದಮೇಲೆ ಹೆಚ್ಚು ಸಂಪರ್ಕಕ್ಕೆ ನಾನು ಬಂದಿದ್ದು ಅವ್ರ ಜೊತೆ. ಸುದ್ದಿ ಸೌಲಭ್ಯ ಮಾಡಲಿಕ್ಕೆ ಶುರು ಆದಮೇಲೆ ಅವರ ಸಂಪರ್ಕ ಸ್ವಲ್ಪ ಜಾಸ್ತಿ ಆಯಿತು, ಒಡನಾಟನೂ ಸ್ವಲ್ಪ ಜಾಸ್ತಿ ಆಯಿತು. ಒಳ್ಳೆ ಅವ್ರ ಮಾರ್ಗದರ್ಶನದಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಸೊ ಈ ಒಂದು ಆಫೀಸು ಅವರನ್ನು ಕಳ್ಕೊಂಡ್ರೆ ಇನ್ನೊಂದು ಆಫೀಸು ಅವರ ಒಂದು ಅನುಭವವನ್ನು ಗಿಟ್ಟಿಸ್ಕೊಳುತ್ತೆ. ಹಾಗೆ ಮೇಡಮ್, ನಿಮ್ಮ ಮುಂದಿನ ಸರ್ವಿಸ್ ಏನಿದೆ ಅದು ಚೆನ್ನಾಗಾಗಲಿ, ಸರ್ವಿಸಿಂದ ಆ ಆರ್ಗನೈಸೇಷನ್ಗೂ ಒಳ್ಳೆ ಹೆಸರು ಬರಲಿ, ನೀವು ಕೂಡ ಉನ್ನತ ಸ್ಥಾನದಲ್ಲಿ ಮೇಲೆ ಇರಬೇಕು ಅನ್ನೋದೇ ನಮ್ಮ ಆಸೆ. ಆಲ್ ದಿ ಬೆಸ್ಟ್ ಮ್ಯಾಮ್. ಸುದ್ದಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸುವಂತಹ ಮಹಿಳೆಯರು ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಅದಕ್ಕೆ ತಮ್ಮಿಂದ ಯಾವ ಥರ ಸಹಾಯ ಮಾಡಬಹುದು ಅನ್ನೋದ್ರ ಕುರಿತಾಗಿಯೂ ಕೂಡ ಆಲೋಚನೆ ಮಾಡಿ ಕೆಲವೊಂದು ಯೋಜನೆಗಳನ್ನು ಅವರು ಜಾರಿಗೊಳಿಸಿದರು. ವಾಹನಗಳ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ರು. ನಿಜಕ್ಕೂ ಇದು ಬಹಳ ಜನಕ್ಕೆ ಅನುಕೂಲ ಆಯಿತು. ಕರ್ಮಣ್ಯವಾದಿಕ ರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತು ಭೂಮಾತ್ರೆ ಸಂಗೋಸ್ತವ ಕರ್ಮ. ಈ ಒಂದು ಶ್ರೀಕೃಷ್ಣನ ನುಡಿ ವಾಕ್ಯ ನಮ್ಮ ಪಲ್ಲವಿ ಮೇಡಮ್ ರವರಿಗೆ ಬಹಳ ಸೂಕ್ತವಾಗಿ ಹೊಂದಾಣಿಕೆ ಆಗಿರುತ್ತೆ. ಯಾಕೆಂದ್ರೆ ಪಲ್ಲವಿ ಮೇಡಮ್ ರವರು ಎಂದಿಗೂ ಯಾರಿಂದಲೂ ಏನನ್ನು ನಿರೀಕ್ಷಿಸಿದಂತ ವ್ಯಕ್ತಿ. ಪಲ್ಲವಿ ಮೇಡಮ್ ರವರ ನಿತ್ಯ ಚಾರಣದ ಪ್ರತಿ ಚರಣಗಳು ಪಲ್ಲವಿ ಅನುಪಲ್ಲವಿಯಾಗಲಿ. ಐ ಕಾಲ್ಡ್ ಪಲ್ಲವಿ ಮ್ಯಾಮ್, ಐ ಹಾವ್ ಕೇಮ್ ಹಿಯರ್ ಟು ಜಾಯಿನ್ ಯು. ದೆನ್ ಶೀ ಬಿಹೇವ್ಡ್ ಮೀ ಲೈಕ್ ಎ ಪ್ಯಾರೆಂಟ್. ಹಿ ಟಾಕ್ಡ್ ಮೀ ವೈಲ್ ಐ ವಾಸ್ ಅ ಚೈಲ್ಡ್, ಗಿವಿಂಗ್ ಮೀ ಆಲ್ ದ ಸಪೋರ್ಟ್ ವಿಚ್ ಐ ಹಾವ್ ನೀಡೆಡ್. ದ ಡೀಲಿಂಗ್ ವಿತ್ ದ ಲ್ಯಾಂಗ್ವೇಜ್ ಬ್ಯಾರಿಯರ್, ಆಲ್ ದ ಇಶ್ಯೂಸ್ ವಾಸ್ ಬ್ಯೂಟಿಫುಲಿ ಕವರ್ಡ್ ಬೈ ಮ್ಯಾಡಮ್ ಇನ್ ಮೈ ಕೇಸ್. ಕೊರೋನಾ ಟೈಮಲ್ಲಿ ನಮಗೆ ಎಲ್ಲೂ ಕೆಲಸ ಇಲ್ಲದೆ ಇದ್ದಾಗ ನೀವು ದಿಲ್ಲಿಯಿಂದ ಪರ್ಮಿಷನ್ ತಗೊಂಡು ನಮಗೆ ಹೆಚ್ಚು ಉದ್ಯೋಗ ಕೊಡಿಸೋದ್ರಲ್ಲಿ ತುಂಬ ಅನುಕೂಲ ಆಯಿತು. ನಿಮ್ಮ ಮುಂದಿನ ಜೀವನ ಯಶಸ್ವಿಯಾಗಿರಲಿ. ಆಲ್ ದಿ ಬೆಸ್ಟ್ ಮೇಡಮ್. ಸೊ ಪ್ರತಿಯೊಬ್ಬರಿಗೂ ಸಹ ನೀವು ನಮ್ಮಲ್ಲಿರೋ ಎಷ್ಟೋ ಒಂದು ಇದನ್ನು ನೀವು ತಿದ್ದಿ ಇದು ಮಾಡಿದ್ದೀರಾ.
ಸೊ ನಿಮ್ಮಿಂದ ನಾವು ತುಂಬ ಕಲ್ತ್ವಿ, ಕಲಿಯೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ತು ನಮಗೆ. ನಿಮ್ಮ ಒಂದು ಆರೈಕೆ ಒಂದು ಇದು ಸದಾ ನಮ್ಮ ಜೊತೆಗಿರುತ್ತೆ, ಸದಾ ನಮಗೆ ನೀವು ಪ್ರೋತ್ಸಾಹಕರಾಗಿರ್ತೀರ. ಸೊ ನೀವೇ ಅಲ್ದಿರ ಎಂಟೈರ್ ತಂಡ ನಮಗೆ ಏನೇ ತಪ್ಪು ಮಾಡಲಿ ಅಥವಾ ಏನೇ ಒಂದು ಸರಿ ಮಾಡಲಿ, ಇದನ್ನು ಸರಿ ಇದು ಸರಿ ತಪ್ಪು ಅಂತ ಹೇಳ್ತಿದ್ದಿರೋದು ನಮಗೆ ಈ ಎರಡು ವರ್ಷದಲ್ಲಿ ಒಂದು ಒಳ್ಳೆ ಕೆಲಸನ ಕಲಿಸೋದಕ್ಕೆ ಒಂದು ಅವಕಾಶ ಆಯಿತು ಅಂತ ಹೇಳ್ತೀನಿ. ಬಟ್ ನಾವು ಅಲ್ಲಿ ಎಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ನಾವು ಏನು ಮಾಡಿದ್ವಿ, ನಮ್ಮಿಂದ ಇಲ್ಲಿ ಜನ ಏನೋ ನೆನಪಲ್ಲಿ ಇಟ್ಕೊಂತಾರೆ ಅನ್ನೋದು ಮುಖ್ಯ ಆಗುತ್ತೆ. ನೀವು ಈ ಒಂದು ನಮ್ಮ ಚಂದನ ವಾರ್ತಾವಾಹಿನಿಯನ್ನು ಅತಿ ಹೆಚ್ಚು ಜನಗಳಿಗೆ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ರಿ, ಅದನ್ನು ಎಲ್ಲರೂ ನೆನಪಿನಲ್ಲಿ ಇಟ್ಕೊಂತಾರೆ. ಯಶಸ್ವಿಯಾಗಿ, ನಿಮಗೆ ಶುಭಾಶಯಗಳು, ಒಳ್ಳೆಯದಾಗಲಿ ಮೇಡಮ್. ಒಂದು ಹಣ್ಣು ಸಿಹಿ ಇದೆ ರುಚಿ ಇದೆ ಅಂತ ಆದರೆ ನಾವು ಖಂಡಿತ ಹುಳಿ ಇರುವ ಕಹಿ ಇರುವ ಒಗರು ಇರುವ ಹಣ್ಣನ್ನು ತಿಂದೇ ಇರ್ತೇವೆ. ಹಾಗೆಯೇ ಸಾಕಷ್ಟು ಕಡೆ ಒಂದಷ್ಟು ದರ್ಪ ತೋರುವಂತಹ ಧಾರ್ಷ್ಟ್ಯ ತೋರುವಂತಹ ಅಧಿಕಾರಿಗಳನ್ನು ನಾವು ಕಂಡಿರ್ತೇವೆ. ಅವರ ಎದುರು ಸರಳ ಸಜ್ಜನಿಕೆ ದಷ್ಟ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವಂತಹ ಪಲ್ಲವಿ ಮೇಡಮ್ನಂತಹ ಅಧಿಕಾರಿಗಳನ್ನು ಒಂದು ಮೇಲ್ಪಂಕ್ತಿಯಲ್ಲಿ ಇರಿಸಬೇಕು ಅನ್ನಿಸುವುದರಲ್ಲಿ ಎರಡು ಮಾತಿಲ್ಲ. ಪಲ್ಲವಿ ಮೇಡಮ್ಮು ಇಲ್ಲಿಂದ ವರ್ಗಾವಣೆ ಆಗಿದ್ದಾರೆ ಅನ್ನೋ ಸುದ್ದಿ ಕೇಳಿ ಮನಸ್ಸಿಗೆ ತುಂಬ ಬೇಜಾರಾಯಿತು. ಬಟ್ ಏನಂದರೆ ವರ್ಗಾವಣೆ ಅನ್ನೋದು ಸರ್ಕಾರಿ ಸಂಸ್ಥೆಗಳಲ್ಲಿ ಸಹಜ. ಹಾಗಾಗಿ ಮೇಡಮ್ಮು ಇಂದ ನಮಗೆ ತುಂಬ ಕಲ್ತಿದ್ದೀವಿ, ತುಂಬ ಒಳ್ಳೆಯದಾಗಿದೆ ನಮಗೆ. ದೇವರು ಮುಂದೆ ಅವ್ರಿಗೆ ಎಲ್ಲಿ ಹೋಗ್ತಾರೋ ಅಲ್ಲೂ ಒಳ್ಳೇದು ಮಾಡಲಿ ಅಂತ ನಾನು ಆಶಿಸ್ತೀನಿ. ನೀವು ಅಂದಿನಿಂದ ತೋರಿದ ಪ್ರೀತಿ ಕಾಳಜಿ ನಿಜಕ್ಕೂ ಅದಕ್ಕೆ ನಾವು ಆಭಾರಿಯಾಗಿದ್ದೇವೆ. ಕೆಲವು ವೈಯಕ್ತಿಕವಾಗಿ ಒಂದಷ್ಟು ಸಮಸ್ಯೆ ಆದಾಗ ನೀವು ಖುದ್ದಾಗಿ ಅದನ್ನು ಬಗೆಹರಿಸಲು ಮುಂದಾದ್ರಿ. ನಿಮ್ಮ ಮುಂದಿನ ವೃತ್ತಿ ಜೀವನ ಉಜ್ವಲವಾಗಲಿ. ಆಲ್ ದ ಬೆಸ್ಟ್ ಮೇಡಮ್. 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 ಪ್ರಸ್ತುತ ರೀಜನಲ್ ಔಟ್ರೀಚ್ ಬ್ಯೂರೋಗೆ ವರ್ಗಾವಣೆಗೊಂಡಿರುವ ಇವರ ಸಾಧನೆಯ ಹಾದಿ ಇನ್ನಷ್ಟು ಮೈಲಿಗಲ್ಲುಗಳಿಗೆ ಎಡೆ ಮಾಡಿಕೊಡಲಿ. ನಗು ಮುಖದ ಸರಳ ಸೌಜನ್ಯಯುತ ಅಧಿಕಾರಿ ಪಲ್ಲವಿ ಚಿನ್ಯ ಇನ್ನು ಹಲವರಿಗೆ ಸ್ಫೂರ್ತಿಯಾಗಲಿ. ದೇಶದ ಸುದ್ದಿ ಮಾಧ್ಯಮಗಳ ಬೆಳವಣಿಗೆಗೆ ಮತ್ತಷ್ಟು ಕೊಡುಗೆಗಳನ್ನು ನೀಡಲಿ ಎಂಬುದು ನಮ್ಮ ಆಶಯ.